ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಡಿಜೆ ಡಿಜೆ ಚಕ್ರವರ್ತಿ ಚಂದ್ರಚೂಡ್. ರಾಜ್ಯದ ಜನತೆಗೆ ಸತ್ಯ ಹೇಳಬೇಕು ಅನ್ನಿಸಿದಾಗ ಆಗಾಗ್ಗೆ ಪತ್ರಕರ್ತನ ಅವತಾರ ಎತ್ತಬೇಕಾಗುತ್ತೆ, ವಾಪಸ್ ಆ ಕಾಡಕ್ಕೆ ಬರಬೇಕಾಗುತ್ತೆ. ಮತ್ತೊಮ್ಮೆ ನಿಮಗೆ ಡಿಜೆ ಡಮರುಗ ಕಾರ್ಯಕ್ರಮಕ್ಕೆ ಸ್ವಾಗತ. ತಮ್ಮನೇಲಿ ನೋಡಿರ್ತೀರ, ಇವತ್ತಿನ ವಿಶೇಷ ಕಾರ್ಯಕ್ರಮ ಏನಂತಂದರೆ ಜೆ ಎಚ್ ಪಟೇಲರು. ನಾವು ಎಲ್ಲರೂ ತುಂಬ ಹೆಸರು ಕೇಳಿರ್ತೀವಿ. ನಾಡಿನ ಪ್ರಸಿದ್ಧ ರಾಜಕಾರಣಿಯಾಗಿದ್ದವರು, ಅವರು ನಾಡಿನ ಮುಖ್ಯಮಂತ್ರಿಯಾಗಿದ್ದವರು, ಸಮಾಜವಾದಿ ಚಳುವಳಿಯಿಂದ ಬಂದಿರೋರು. ಅವರು ಪ್ರತಿನಿಧಿಸಿದ ಒಂದು ಕ್ಷೇತ್ರ ಚನ್ನಗಿರಿ. ಆ ಕ್ಷೇತ್ರದಲ್ಲಿ ಒಂದಷ್ಟು ಏನೋ ಎಲ್ಲ ನಡೆದಿದೆ, ಅದರ ಬಗ್ಗೆ ಸತ್ಯ ಹೇಳಬೇಕು. ಕೆಲವಾರು ಮಾಧ್ಯಮಗಳು ಒಂದಷ್ಟು ವಿಷಯಗಳನ್ನು ಹೇಳದೆ ಬಿಟ್ಟಿದ್ದಾರೆ, ಅದನ್ನು ಹೇಳಬೇಕು ಅಂತ ಬಂದು ನಾನು ಕೂತಿದ್ದೀನಿ. ಈಗ ಒಂದು ರೀಕ್ಯಾಪ್ ನೋಡೋದಾದರೆ ಇದುವರೆಗೂ ಏನಾಗಿದೆ ಅಂದರೆ, ಮಾಡಾಳ್ ಪ್ರಶಾಂತ್ ಏನು ಬಿ ಡಬ್ಲ್ಯೂ ಓ ಎಸ್ ಎಸ್ ಬಿ ಅನ್ನೋ ಒಂದು ಇಲಾಖೆಯಲ್ಲಿ ಚೀಫ್ ಅಕೌಂಟೆಂಟ್, ಅವರು ಕೆ ಎಸ್ ಗ್ರೇಡ್ನ ಅಧಿಕಾರಿ ಇದ್ದಾರೆ. ಅವರು ಇದುವರೆಗೂ ತುಂಬ ಆಯಕಟ್ಟಿನ ಜಾಗಗಳಲ್ಲಿ ತಂದೆಯವರ ಕೃಪಾಶೀರ್ವಾದದಿಂದ ನಡ್ಕೊಂಡು ಬಂದಿದ್ದಾರೆ. ಕಡು ಭ್ರಷ್ಟ ಅನ್ನೋದು ಎಲ್ರಿಗೂ ಗೊತ್ತಿದೆ. ಇತ್ತೀಚೆಗೆ ಏನು ಈ ಆಫೀಸರ್ಸ್ ಕ್ವಾರ್ಟರ್ಸ್ ಅಂತಾರೆ, ಕ್ರೆಸೆಂಟ್ ರೋಡ್ ಅಂತಾರೆ, ಅಲ್ಲಿನ ಒಂದು ಅವರ ಪ್ರತ್ಯೇಕ ಚೇಂಬರಲ್ಲಿ ಒಂದು ಮನೆಯಲ್ಲಿ 16 ಕೋಟಿಯ ಒಂದು ಕಿಕ್ ಬ್ಯಾಕ್ ತಗೊಳ್ಬೇಕಾಗಿತ್ತು. ಅದರಲ್ಲಿ 8 ಕೋಟಿ ರೂಪಾಯಿ ಹಣ ಬಂದಿತ್ತು, ಅದನ್ನು ಎಣಿಸ್ತಾ ಇದ್ದರು. ಲೋಕಾಯುಕ್ತರು ರೈಡ್ ಆದಾಗಲೂ ಕೂಡ ಐ ಜಿ ಪಿ ಸುಬ್ರಹ್ಮಣ್ಯೇಶ್ವರ ರಾವ್ ಅವರು ಲೋಕಾಯುಕ್ತರ ಮುಖ್ಯಸ್ಥ ಸ್ಥಾನದಲ್ಲಿದ್ದಾರೆ. ಅವರ ಸಹಪಾಠಿಗಳು ಬಂದು ರೈಡ್ ಮಾಡುವಾಗಲೂ ಕೂಡ ದುಡ್ಡನ್ನು ಎಣಿಸ್ತಾನೆ ಇದ್ದರು. ಆಗ ಅವರು ದುಡ್ಡಿನ ಸಮೇತ 8 ಕೋಟಿಗೆ ಸಮೇತ ಸಿಗೇಬಿದ್ದರು. ಇದು ಲೋಕಾಯುಕ್ತ ಕೊಡ್ತಾ ಇರುವ ಲೆಕ್ಕ. ಅದಾದಮೇಲೆ ಇದು ಎಲ್ಲಿಂದ ಬಂತು, ಏನು ಬಂತು ಅಂತ ನೋಡಿದಾಗ, ಕರ್ನಾಟಕ ಸೋಪ್ ಅಂಡ್ ಡಿಟರ್ಜೆಂಟ್ ಲಿಮಿಟೆಡ್ ಅಂತ ಒಂದು ಕಂಪನಿ ಇದೆ, ಒಂದು ನಿಗಮ ಮಂಡಳಿ ಇದೆ. ಅದಕ್ಕೆ ಅಧ್ಯಕ್ಷರಾಗಿ ಅವರ ತಂದೆ ಮಾಡಾಳ್ ವಿರೂಪಾಕ್ಷಪ್ಪನವರು ಈಗ ಎಮ್ ಎಲ್ ಎ ಇದ್ದಾರೆ, ಚನ್ನಗಿರಿ ಕ್ಷೇತ್ರದಿಂದ ಶಾಸಕರಿದ್ದಾರೆ. ಅವರಿಗೆ ಸಂಬಂಧಪಟ್ಟಂಥ ಒಂದು ಡೀಲಿದು. ಇದಕ್ಕೆ ಸಂಬಂಧಪಟ್ಟಂಥ ಒಂದು ಕಿಕ್ ಬ್ಯಾಕ್ ಹಣನ, ಕಚ್ಚಾ ವಸ್ತುಗಳ ಖರೀದಿಗೆ ಸಂಬಂಧಪಟ್ಟಂಥ ಹಣನ ಮೊದಲೇ ತಗೊಳ್ತಾ ಇದ್ರು ಅನ್ನೋದು ಸುದ್ದಿ ಆಯಿತು. ಮಾಡಾಳ್ ಪ್ರಶಾಂತ್ ಅವರು ಬಂಧಿತರಾದರು. ವಿರೂಪಾಕ್ಷಪ್ಪ ಏನಿದ್ದಾರೆ, ಮಾಡಾಳ್ ವಿರೂಪಾಕ್ಷಪ್ಪ, ಇವರಿಗೆ ಅತ್ಯಂತ ಶೀಘ್ರಗತಿಯಲ್ಲಿ ತ್ವರಿತಗತಿಯಲ್ಲಿ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅಂತಾರಲ್ಲ ಆ ಥರ ನಿನ್ನೆ ರಾತ್ರಿ ಅಂಟಿಸ್ಪೇಟ್ರಿ ಬೇಲಿಗೆ ನಿರೀಕ್ಷಣಾ ಜಾಮೀನಿಗೆ ಹಾಕಿದರೆ ಮರುದಿನ ಅದು ಹೈಕೋರ್ಟ್ನ ಏಕಪೀಠ ಸದಸ್ಯಕ್ಕೆ ಬಂದು 12 ಗಂಟೆಗೆ ಬರುತ್ತೆ. 12:30 1 ಗಂಟೆಗೆಲ್ಲ ಬೇಲು ಸಿಕ್ಕಿಬಿಡುತ್ತೆ. 1 ಗಂಟೆ ಹೊತ್ತಿಗೆ ಬೇಲಾಗೋದ್ರೆ 1/2 ಗಂಟೆಯ ಕಾರ್ಯಕಲಾಪ ಕೋರ್ಟಲ್ಲಿ ನಡೀತದೆ. ಒಬ್ಬರು ನ್ಯಾಯಾಧೀಶರು ಇರ್ತಾರೆ. ಈಗ ಆಲ್ರೆಡಿ ನಾವು ನ್ಯಾಯಾಧೀಶಗಳ ಬಗ್ಗೆ ಎಲ್ಲ ಮಾತಾಡಿ, ಅಖಾಡದಲ್ಲಿ ನ್ಯಾಯಾಲಯದ ಬಗ್ಗೆ ಎಲ್ಲ ಮಾತಾಡಿ ನಾವು ಲಗ್ನ ಪತ್ರಿಕೆಗಳನ್ನು ತೊಗೊಂಡಿರೋದ್ರಿಂದ ಅವ್ರ ಹೆಸರು ಹೇಳೋದು ಬೇಡ. ಸೊ 1/2 ಗಂಟೆಗೆ ಸಿಕ್ಕಿಬಿಡುತ್ತೆ ಬೇಲು, ನಿರೀಕ್ಷಣಾ ಜಾಮೀನು ಪ್ರಾಪ್ತಿಯಾಗುತ್ತೆ ಅವ್ರಿಗೆ. ಅದಾದ ಮೇಲೆ ಅಲ್ಲೇ ಜಿ ಎಮ್ ಎಸ್ ಟಿ ಅಂತ ಕರೀತಾರೆ, ಅದು ಸಿದ್ದೇಶ್ವರ್ ಅವರ ಒಡೆತನದ ಒಂದು ಗೆಸ್ಟ್ ಹೌಸು, ಇಂಜಿನಿಯರಿಂಗ್ ಕಾಲೇಜು ಮೆಡಿಕಲ್ ಕಾಲೇಜು ಆ ಥರದ್ದೆಲ್ಲ ಇದೆ. ಅಲ್ಲೇ ಇದ್ರಂತೆ ಮಾಡಾಳ್ ವಿರೂಪಾಕ್ಷಪ್ಪನವರು. ಸುದ್ದಿ ಆಗಿತ್ತು, ಫಾರಿನ್ಗೆ ಹಾರಿಬಿಡ್ತಾರೆ ವಿರೂಪಾಕ್ಷಪ್ಪನವರು, ಆಂಟಿಸ್ಪೇಟರಿ ಬೇಲ್ ಸಿಗೋದೇ ಇಲ್ಲ, ತಲೆ ತಪ್ಪಿಸ್ಕೊಂಡ್ಬಿಡ್ತಾರೆ, ವಿರೂಪಾಕ್ಷಪ್ಪ ಕೂಡ ಅರೆಸ್ಟ್ ಆಗ್ತಾರೆ. ಯಾಕಂದರೆ ಇದು ಎಲ್ಲರೂ ಕೇಳಿದಾಗ 40% ಸರ್ಕಾರ ಅಂದಾಗ ನಮಗೆ ದಾಖಲಾತಿಗಳನ್ನು ಕೊಡಿ, ಸಾಕ್ಷ್ಯ ಕೊಡಿ, ಇಲ್ಲದವ್ರು ನಾವು ಒಪ್ಕೊಳ್ಳಲ್ಲ ಅಂತ ಈ ಬಿ ಜೆ ಪಿ ಸರ್ಕಾರ, ಸಿ ಎಮ್ ಎಲ್ಲರೂ ಹೇಳ್ತಾ ಇದ್ರು, ಅದರ ಪಾರ್ಟಿ ಅಧ್ಯಕ್ಷರೆಲ್ಲ. ಕೊನೆಗೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಸಿಗಾಕ್ಕೊಂಡ್ರು. ಅದಾದಮೇಲೆ ಅಲ್ಲೇ ಇದ್ದರು ದಾವಣಗೆರೆಯಲ್ಲೇ ಇದ್ದಂಥ ವಿರೂಪಾಕ್ಷಪ್ಪನವರು, ತೆರೆದ ವಾಹನದಲ್ಲಿ ಅದ್ಧೂರಿಯಾಗಿ ಮೆರವಣಿಗೆಗೆ ಹೋದರು. ಮೆರವಣಿಗೆಗೆ ಹೋದ ನಂತರ ಪತ್ರಕರ್ತರ ಜೊತೆ ಮಾತಾಡಿದ್ರು. ಅಯ್ಯೋ, ನನ್ನ ಮಗ ಅಲ್ಲಿ ಸುಮ್ಮನೆ ಕೂತಿದ್ದ, ಅವನ ಇಲಾಖೆ ಕೆಲಸ ಬಿಟ್ಟು ಅಲ್ಲಿ ಯಾಕೆ ಬಂದು ಕೂತಿದ್ನೋ ಗೊತ್ತಿಲ್ಲ, ಕೂತಿದ್ದ, ಯಾರೋ ಅಷ್ಟು ದುಡ್ಡು ಕೋಟಿಗಟ್ಟಲೆ ದುಡ್ಡನ್ನು ಇಟ್ಟುಬಿಟ್ಟು ಓಡೋಗ್ಬಿಟ್ರು ಅಂತೆಲ್ಲ ಹೇಳಿದ್ರು. ಜನ ಅದೆಲ್ಲಿಂದ ನಗಬೇಕಾಗಿತ್ತು ಅಲ್ಲೆಲ್ಲಿಂದೆಲ್ಲ ನಕ್ರು. ಅಷ್ಟು ದೊಡ್ಡ ಬಿಲ್ಡಿಂಗಿಗೆ ಹೋಗಿ ದುಡ್ಡನ್ನು ಇಟ್ಟು ಪಾಪ ಯಾರೋ ದುಡ್ಡಿಟ್ಟು ಓಡೋಗ್ಬಿಟ್ರಂತೆ, ಅವ್ರ ಮಗನಿಗೆ ಗೊತ್ತಿರಲಿಲ್ವಂತೆ ಅಂತ ಗಳಗಳನ್ನೇ ಕಣ್ಣೀರಿಟ್ರು. ಇದೆಲ್ಲ ಆದಮೇಲೆ ಸಿ ಎಂ ರಿಯಾಕ್ಷನ್ನ ನಾಡಿನ ಪತ್ರಕರ್ತರು ಕೇಳಿದಾಗ, ಮಾಡಾಳ್ ವಿರೂಪಾಕ್ಷಪ್ಪನಿಗೆ ಬೇಲ್ ಆಗಿರೋದು ನನಗೆ ಗೊತ್ತಿಲ್ಲ ಅಂತ ಹೇಳಿದ್ರು ಸಿ ಎಂ ಅವರು. ಅದಾದಮೇಲೆ ಬಿ ಜೆ ಪಿ ಪಾರ್ಟಿಯ ಅಧ್ಯಕ್ಷರು ಮತ್ತು ಪಾರ್ಟಿ ಏನು ಮಾತಾಡ್ತು ಅಂದರೆ, ನೋಡಿ ನಮ್ಮ ಪಾರ್ಟಿ ಎಷ್ಟು ದೊಡ್ಡದು, ಎಷ್ಟು ಕರೆಕ್ಟಾಗಿದೆ, ನಮ್ಮ ಶಾಸಕರೇ ಮಾಡಿದ್ರು ಕೂಡ ನಾವು ಅವರ ವಿರುದ್ಧ ತನಿಖೆಗೆ ನಾವು ಆದೇಶ ಮಾಡಿದ್ದೀವಿ, ನಾವು ಬಿಡಲ್ಲ
ಅನ್ನೋ ಥರದ್ದು ಹೇಳಿದ್ರು. ದಿ ಗ್ರೇಟ್ ನ್ಯೂಸ್ ಅಂತ ಮಾಧ್ಯಮಗಳೆಲ್ಲ ಬಿತ್ತರಿಸಿದವು. ಇದು ಇಲ್ಲಿ ತನಕ ಇರುವ ಒಂದು ರೀಕ್ಯಾಪ್. ಈಗ ವಕೀಲರ ಸಂಘ ಏನಿದೆ, ವಿವೇಕ್ ಸುಬ್ಬಾರೆಡ್ಡಿ ಅವರಿದ್ದಾರೆ ಅದರ ಅಧ್ಯಕ್ಷರಾಗಿ. ಸುಬ್ಬಾರೆಡ್ಡಿ ಅವರ ಮಗ, ಅವರು ಸ್ವತಃ ಹಿರಿಯ ವಕೀಲರಿದ್ದಾರೆ ಮತ್ತು ಬಿ ಜೆ ಪಿ ಪಾರ್ಟಿಯಲ್ಲಿ ತುಂಬ ಅಧಿಕೃತವಾದಂಥ ಜಾಗಗಳಲ್ಲಿದ್ದಾರೆ. ಅವರು ಬಿ ಜೆ ಪಿಯ ಮನುಷ್ಯ ಕೂಡ. ಅವರು ಕೂಡ ಈಗ ದೆಹಲಿಯ ಸುಪ್ರೀಂ ಕೋರ್ಟ್ನ ಒಂದು ಮಂಡಳಿ ಇದೆ ಅದಕ್ಕೆ ಪತ್ರ ಬರೆದಿದ್ದಾರೆ. ಇಷ್ಟು ಬೇಗ ತ್ವರಿತಗತಿಯಲ್ಲಿ ನಿರೀಕ್ಷಣಾ ಜಾಮೀನುಗಳು ವಿ ಐ ಪಿ ಟ್ರೀಟ್ಮೆಂಟಲ್ಲಿ ಸಿಗೋದಾದರೆ ನ್ಯಾಯಾಂಗಕ್ಕೆ ಕುಂದು ಬಂದುಬಿಡುತ್ತೆ, ನ್ಯಾಯಾಲಯದ ಕಾರ್ಯತತ್ಪರತೆಯ ಬಗ್ಗೆ ಜನ ಮಾತನಾಡಿಕೊಳ್ಳುವಂತಾಗುತ್ತೆ, ಇದೆಲ್ಲ ಮಾಡಬಾರ್ದು, ಇದು ಹೇಗಾಯಿತು ಅನ್ನೋದು ದಿಗ್ಭ್ರಮೆಯನ್ನು ಸ್ವತಃ ಬಿ ಜೆ ಪಿಯ ನಾಯಕರಾಗಿರ್ತಕ್ಕಂಥ ಮುಖಂಡರಾಗಿರ್ತಕ್ಕಂಥ ವಕೀಲರ ಸಂಘದ ಅಧ್ಯಕ್ಷರಾದಿಯಾಗಿ ಆ ಕಮಿಟಿ ಸಮಿತಿ ಸದಸ್ಯರೆಲ್ಲ ಸೇರಿ ಪತ್ರ ಬರೆದಿದ್ದಾರೆ. ಇದು ಇಲ್ಲಿಗೆ ಬಂದು ನಿಂತ್ಕೊಂಡ್ಬಿಟ್ಟಿದೆ. ಈಗ ಇದರ ಮೇಲೆ ಒಂದಷ್ಟು ರಾಜಕಾರಣ ಮತ್ತು ಹೇಗೆ ಹಣ ಬಂತು, ಮಾಡಾಳ್ ವಿರೂಪಾಕ್ಷಪ್ಪ ಅಂದರೆ ಏನು, ಚನ್ನಗಿರಿ ಕ್ಷೇತ್ರದಲ್ಲಿ ಏನು ನಡೀತಾ ಇದೆ, ಎರಡೆರಡು ಬಾರಿ ಎಮ್ ಎಲ್ ಎ ಆಗಿ ಯಡಿಯೂರಪ್ಪನವರ ಕೆ ಜೆ ಪಿ ಪಾರ್ಟಿ ಕಟ್ಟಕ್ಕೆ ಹೋದಂಥವರು, ಜೆಡ್ ಪಿಯಿಂದ ಬಂದಿರತಕ್ಕಂಥವ್ರು ಮಗ, ಹೀಗೆ ಎಲ್ಲದರ ಬಗ್ಗೆ ಚರ್ಚೆ ಶುರುವಾಗಿದೆ. ಅದರ ಜನಕ್ಕೊಂದು ಸತ್ಯ ಹೇಳಬೇಕು ಅಂತ ನಿಮ್ಮ ಮುಂದೆ ನಾನು ಬಂದಿದ್ದೀನಿ, ಹೇಳ್ತೀನಿ ಕೇಳಿಸ್ಕೊಳ್ಳಿ. ಸ್ನೇಹಿತರೆ, ಈ ಯಾರು ಮಾಡಾಳ್ ವಿರೂಪಾಕ್ಷಪ್ಪ ಅಂದರೆ, ಚನ್ನಗಿರಿ ಕ್ಷೇತ್ರದಲ್ಲಿ ಒಂದು ಊರಿದೆ ಅವರು ಹುಟ್ಟೂರು ಮಾಡಾಳು ಅಂತ, ಮತ್ತೊಂದು ಇನ್ನೊಂದು ಊರ ಹೆಸರು ಹೇಳ್ತಾರೆ ಚನ್ನೇಶ್ವರಪುರ ಅಂತ, ಅಲ್ಲಿ ಇವರು ಮನೆ ಇದೆ. ಇವರು ಅಲ್ಲಿ ಬೆಳೆದಂಥವರು. ಮೂಲತಃ ಆ ಕಾಲಕ್ಕೊಂದು 2-3 ಎಕರೆ ಇಟ್ಕೊಂಡು ಅಡಕೆ ಬೆಳೆಯುವಂಥ ಕೃಷಿ ಮಾಡಿಕೊಂಡಿದ್ದವರು. ಒಂದು ಸಣ್ಣ ಮಟ್ಟದ ಕಾಂಟ್ರಾಕ್ಟರ್ ಥರ ಕೆಲಸ ಮಾಡ್ತಾಯಿದ್ರು. ಅವರಿಗೆ 3 ಗಂಡು ಮಕ್ಕಳು. ಮೊದಲು ಇವರು ಜಿಲ್ಲಾ ಪಂಚಾಯಿತಿ ಮೆಂಬರಾಗಿ ರಾಜಕಾರಣಕ್ಕೆ ಪ್ರವೇಶ ಮಾಡ್ತಾರೆ. ಜೆಡ್ ಪಿ ಮೆಂಬರ್ ಆದ ತಕ್ಷಣ ಅಲ್ಲೊಂದು ಸ್ಥಾಯಿ ಸಮಿತಿಗೆ, ದಾವಣಗೆರೆ ಜಿಲ್ಲಾ ಪಂಚಾಯಿತಿಯ ಒಂದು ಇದಕ್ಕೆ ಅಧ್ಯಕ್ಷ ಆಗ್ತಾರೆ. ಅಲ್ಲಿ ಬೈಲಾ ತಿದ್ದುಪಡಿ ಮಾಡೋದು, ಬೇನಾಮಿ ಕಾಂಟ್ರಾಕ್ಟ್ ಮಾಡಿಸೋದು, ಗುತ್ತಿಗೆ ಅವ್ಯವಹಾರಗಳು, ಆ ಸ್ಥಾಯಿ ಸಮಿತಿಯ ಹಣ ದುರ್ಬಳಕೆ, ಇವ್ರ ಮೇಲೊಂದು ತನಿಖೆ ಆಗಬೇಕು, ಈ ಥರದ್ದೆಲ್ಲ ಒಂದಷ್ಟು ಪ್ರಕರಣಗಳು ಆಗಲೂ ಕೂಡ ನಡೀತವೆ. ಆದರೆ ಏನೂ ಆಗೋದಿಲ್ಲ ಇವ್ರಿಗೆ, ಇವರ ವಿರುದ್ಧ ಯಾವುದೇ ಥರದ್ದು ಆಗೋದಿಲ್ಲ. ಇವರೇ ಹೇಳಿಕೊಂಡಂತೆ, ಮಾಡಾಳ್ ವಿರೂಪಾಕ್ಷಪ್ಪನವ್ರು ಹೇಳಿಕೊಂಡಂತೆ, ನಮ್ಮ ಸಿರಿಗೆರೆಯ ಶ್ರೀ ಶ್ರೀ ಶಿವಮೂರ್ತಿ ಶಿವಾಚಾರ್ಯರ ಭಕ್ತ ನಾನು, ಆ ಮಠಕ್ಕೆ ನಡ್ಕೊಳ್ಳೋನು ಅಂತ ಹೇಳ್ತಾರೆ. ಆ ಭಾಗದಲ್ಲಿ ಸಿರಿಗೆರೆಯ ಶ್ರೀ ಶಿವಮೂರ್ತಿ ಶಿವಾಚಾರ್ಯರು ತುಂಬ ಕರ್ನಾಟಕದಲ್ಲಿ ಖ್ಯಾತನಾಮರು. ಅವರ ಭಾಷಣಗಳು ನಾನು ತುಂಬ ಸಲ ಅವರ ಮಾತುಕತೆಯನ್ನು ಕೇಳಿದ್ದೀನಿ. ತುಂಬ ಅದ್ಭುತವಾಗಿ ಮಾತನಾಡ್ತಾರೆ, ತುಂಬ ಮೇಧಾವಿ ಅವರು. ಇವರು ಅವ್ರ ಹೆಸರು ಹೇಳಿಕೊಂಡು ರಾಜಕಾರಣ ಶುರು ಮಾಡಿದ್ರು. ಝಟ್ ಪಿ ಕತೆ ಇಷ್ಟ ಆಯಿತು. ಅದಾದಮೇಲೆ 2004 ಚುನಾವಣೆಯಲ್ಲಿ ಇವರು ನಿಂತ್ಕೊಳ್ತಾರೆ, ಬಿ ಜೆ ಪಿ ಟಿಕೆಟ್ ಸಿಗುತ್ತೆ ಇವರಿಗೆ. ಆಗ ಮಹಿಮಾ ಪಾಟೀಲ್ ಕೂಡ ಸಂಯುಕ್ತ ಜನತಾದಳ ಅನಿಸುತ್ತೆ, ಅದರಿಂದ ನಿಂತ್ಕೊಳ್ತಾರೆ. ವಡ್ನಾಳ್ ರಾಜಣ್ಣ ಕಾಂಗ್ರೆಸ್ಸಿಂದ ನಿಂತ್ಕೊಳ್ತಾರೆ. ಇವರು ಮೊದಲ ಬಾರಿಗೆ ಸೋಲ್ತಾರೆ, ವಡ್ನಾಳ್ ರಾಜಣ್ಣ ಗೆಲ್ತಾರೆ. 2nd time 2008 ಮತ್ತೆ ಬಿ ಜೆ ಪಿಯಿಂದ ಎಲೆಕ್ಷನ್ ನಿಂತ್ಕೊಳ್ತಾರೆ. 2008 ಶಾಸಕರಾಗಿ ಚನ್ನಗಿರಿ ಕ್ಷೇತ್ರದಿಂದ ಆಯ್ಕೆ ಆಗ್ತಾರೆ. 2013 ಇವರು ಬಿ ಎಸ್ ವೈ ಜೊತೆ ಕರ್ನಾಟಕದ ಏನು ಕೆ ಜೆ ಪಿ ಅಂತ ಒಂದು ಪಾರ್ಟಿ ಕಟ್ಟಿದ್ರು, ಆ ಪಾರ್ಟಿಗೆ ಹೋಗ್ತಾರೆ, ಅದರಿಂದ ನಿಂತ್ಕೊಳ್ತಾರೆ. ಆಗ ಮತ್ತೆ ಸೋಲ್ತಾರೆ. ಒಂದು ಸಲ ಎಮ್ ಎಲ್ ಎ ಆಗಿ ಕೆ ಜೆ ಪಿಗೆ ಹೋಗಿ, ಬಿ ಜೆ ಪಿ ಬಿಟ್ಟು ಕೆ ಜೆ ಪಿಗೆ ಹೋದ ಮೇಲೆ ಬಿ ಎಸ್ ವೈ ಅವ್ರನ್ನ ನಂಬಿ ಹೋದ ಮೇಲೆ ಅಲ್ಲಿ ಸೋಲ್ತಾರೆ. ಮತ್ತೆ ಈ 2018 ಏನು ಚುನಾವಣೆ ಇತ್ತು ಅದರಲ್ಲಿ ಬಿ ಜೆ ಪಿಯ ಪಕ್ಷದ ಅಭ್ಯರ್ಥಿಯಾಗಿ ಗೆಲ್ತಾರೆ. 2 ಎಮ್ ಎಲ್ ಎ ಆದಾಗೆ ಆಗುತ್ತೆ, 2 ಒಂದು ಸಲ ಝಡ್ ಪಿ ಸ್ಥಾನ ಬರುತ್ತೆ. ಅದಾದಮೇಲೆ 2nd ಎಮ್ ಎಲ್ ಎ ಆದಮೇಲೆ ಕೆ ಎಸ್ ಡಿ ಎಲ್ದೊಂದು ಅಧ್ಯಕ್ಷ ಸ್ಥಾನವನ್ನು ಒಂದು ನಿಗಮ ಮಂಡಳಿ ಥರದ್ದು ಒಂದನ್ನು ಕೊಟ್ಟು ಕೂರಿಸ್ತಾರೆ. ಇಲ್ಲಿ ವಿಶೇಷ ಏನಂದರೆ ಅವ್ರು ಏನು ಹೇಳ್ಕೊಂಡು ಬರ್ತಾರೆ ಈ ಸಲ ಅಂದರೆ, ನನಗೆ 75 ಹತ್ತತ್ರ ಆಗ್ತಾ ಬಂತು, ಆದರೂ ನನಗೆ ಪಕ್ಷ ಸ್ಪರ್ಧೆ ಮಾಡಬೇಕಾ ಬೇಡವಾ ಅನ್ನೋದನ್ನು ಅನುಮತಿ ಕೊಡುತ್ತೋ ಇಲ್ವೋ ಗೊತ್ತಿಲ್ಲ. ಹಾಗೇನಾದ್ರೂ ಆಗದೆ ಹೋದರೆ ನನ್ನ ಮಗ ಮಾಡಾಳ್ ಮಲ್ಲಿಕಾರ್ಜುನ್ ಅವರು ಬಿ ಜೆ ಪಿ ಪಕ್ಷದಿಂದ ನಿಂತ್ಕೊಳ್ತಾರೆ, ಅಥವಾ ನಾನೇ ನಿಂತರೆ ನಾನು ಸಾದಲಿಂಗಾಯತ, ಜಿ ಎಂ ಸಿದ್ದೇಶ್ವರ್ ಅವರು ಸಾದಲಿಂಗಾಯತರು, ಆ ಬೊಮ್ಮಾಯಿಯವರು ಸಾದಲಿಂಗಾಯತರು, ನಾವೆಲ್ಲ ಮಾತನಾಡ್ಕೊಂಡಿದ್ದೀವಿ, ನಾನು ಮಂತ್ರಿ ಆಗ್ತೀನಿ ಅಂತ ಹೇಳ್ಕೊಂಡು ಬರ್ತಾರೆ. ಮುಂದೆ ಬಿ ಜೆ ಪಿ ಪಕ್ಷ ಬಂದರೆ ಈ ವ್ಯಕ್ತಿಯೇ ಆಯ್ಕೆಯಾಗಿ ಬಂದರೆ ಚನ್ನಗಿರಿಯಿಂದ ಇವರು ಮಂತ್ರಿ ಆದರೂ ಅಚ್ಚರಿ ಏನಿಲ್ಲ, ಯಾಕಂದರೆ ಇವರೇ ಹೇಳ್ಕೊಂಡು ಬಂದಿರ್ತಾರೆ. ಯಾಕಂದರೆ ಇದು
ಸಾಧುಲಿಂಗಾಯತರ ಒಂದು ಪ್ರಾಬಲ್ಯ ಇರುವಂತಹ ಭಾಗದಲ್ಲಿರುತ್ತೆ. ನಾನು ಯಾಕೆ ಇದನ್ನು ಮಾತಾಡ್ತಾ ಇದ್ದೀನಿ ಅಂದರೆ ಇದು ತುಂಬ ಮುಖ್ಯವಾದ ಅಂಶ, ಜಾತಿ ಮತ್ತು ಉಪಜಾತಿಗಳ ನಡುವಿನ ಕದನ ಮತ್ತು ಆ ಕಾರಣಕ್ಕೆ ಒಂದು ಒಗ್ಗಟ್ಟು, ಆ ಕಾರಣಕ್ಕೆ ಒಂದು ಏನು ಬರುತ್ತಲ್ಲ ಆ ವಿಷಯಗಳನ್ನು ನಿಮಗೆ ಹೇಳಬೇಕಾಗಿದೆ. ಯಾಕಂದರೆ ಇವ್ರು ಹೇಳ್ಕೊಂಡು ಬರ್ತಾ ಇದ್ದೆ ಹಾಗೆ ರಾಜಕಾರಣದಲ್ಲಿ ಸಿ ಎಮ್ಮು ನಾನು, ಯಾಕಂದರೆ ಜಿ ಎಂ ಸಿದ್ದೇಶ್ವರ್ ಇವರಿಗೆ ಗಾಡ್ ಫಾದರ್ ಇರ್ತಾರೆ. ಇವರು ಯಾವ ಥರದ ಮನುಷ್ಯ ಅಂತಂದರೆ, ಕೇರಳ ಕೇಡರ್ನ ಒಬ್ಬರು ಐ ಪಿ ಎಸ್ ಅಧಿಕಾರಿ ಯತೀಶ್ ಚಂದ್ರ ಅಂತ ಕರ್ನಾಟಕದವರೇ, ಅವರು ಕೇರಳ ಕೇಡಲ್ಲಿರ್ತಾರೆ. ಅವ್ರನ್ನ ಕರ್ನಾಟಕಕ್ಕೆ ಕರ್ಕೊಂಡು ಬರ್ತಾರೆ, ಅವರಿಗೆ ಬೇಕಾದವ್ರನ್ನೆಲ್ಲ ಚೆನ್ನಾಗಿ ಹಾಕಿಸ್ಕೊಳ್ತಾರೆ ಅನ್ನೋದು ಒಂದು ದೊಡ್ಡ ಸುದ್ದಿ ಇದೆ ಇವ್ರ ಬಗ್ಗೆ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಮೊನ್ನೆ ರೈಡ್ ಆದಾಗ, March 2 ಲೋಕಾಯುಕ್ತ ರೈಡ್ ಆದಾಗ, 8 ಕೋಟಿ ಹಣದ ಸಮೇತ ಇವರ ಮಗ ಕೆ ಎಸ್ ಮಟ್ಟದ ಅಧಿಕಾರಿ ತಂದೆಯ ದುಡ್ಡು ರೊಕ್ಕ ತಗೊಳ್ತಾ ಇದ್ದಾಗ ಸಿಗೇ ಬಿದ್ದಾಗ ಮಜಾ ಏನು ಅಂದರೆ, ದುಡ್ಡು ಎಣಿಸ್ತಾನೆ ಇರ್ತಾರೆ ಅವ್ರು ಲೋಕಾಯುಕ್ತ ಕಚೇರಿಯಿಂದ, ಏನೋ ಏನೋ ಆಫೀಸರ್ಸ್ ಬಂದಿದ್ದಾರೆ ಅಥವಾ ಯಾರೋ ಬಂದಿದ್ದಾರೆ ಮಾತಾಡ್ಸ್ಕೊಂಡು ಹೋಗೋಕ್ಕೆ ರೈಡೇ ಅಲ್ಲ ಅನ್ನೋ ಥರ ಇರ್ತಾರೆ. 1/2 ಗಂಟೆ ಆದಮೇಲೆ ರೈಡ್ ಅಂತ ಗೊತ್ತಾಗುತ್ತೆ, ಆರಾಮಾಗಿ ಲೋಕಾಭಿರಾಮವಾಗಿ ಕೂತಿರ್ತಾರೆ. ರೈಡ್ ಅಂತ ಗೊತ್ತಾದಾಗ ಒಂದಷ್ಟು ಡೈರಿ ಪೇಪರ್ಗಳನ್ನು ನುಂಗ್ಬಿಟ್ರು ಅಂತ ಹೇಳಲಾಗ್ತಾ ಇದೆ. ಲೋಕಾಯುಕ್ತ ಒಂದಷ್ಟು ಚೀಟಿಗಳನ್ನು ನುಂಗಿದಾಗ ಅದನ್ನು ಕಕ್ಕಿಸಿದರು ವಾಪಸ್ಸು. ಅದರಲ್ಲಿ ಒಂದಷ್ಟು ಚೀಟಿಗಳೆಲ್ಲ ಸಿಕ್ಕಿದೆ, ಡೈರಿಗಳು ಸಿಕ್ಕಿದೆ. ಅದರಲ್ಲಿ ಐ ಪಿ ಎಸ್ ಅಧಿಕಾರಿ ಯತೀಶ್ ಚಂದ್ರ ಅವ್ರ ಹೆಸರಿಂದ ಹಿಡಿದು ಈ ಅಧಿಕಾರಿಗಳ ಹೆಸರುಗಳು, ಎಮ್ ಡಿ ಇದರೊಬ್ಬರು ಮಲ್ಲಿಕಾರ್ಜುನ ಗುಂಗೆ ಅಂತ ಕರ್ನಾಟಕ ನೀರಾವರಿ ನಿಗಮದವರು, ಅವರ ಹೆಸರಿಂದ ಹಿಡಿದು ಹಲವಾರು ಅಧಿಕಾರಿಗಳು ನಿಮಗೆ ಹೇಳ್ತಾ ಹೋದರೆ ಬೇರೆ ಬೇರೆ ಇಲಾಖೆಗಳು ಕಾಣ್ತಾ ಇದೆ. ಇಲ್ಲಿ ಕೃಷ್ಣ ಜಲಭಾಗ್ಯ ನಿಗಮ, ಆಮೇಲೆ ಬಯಲು ಅಭಿವೃದ್ಧಿ ಪ್ರಾಧಿಕಾರ, ಈ ಥರದ್ದು ಒಂದಷ್ಟೆಲ್ಲ ಇದೆ. ಈ ಎಲ್ಲ ಪ್ರಾಧಿಕಾರಗಳದ್ದು, ನೀರಾವರಿ ನಿಗಮ, ಬೇರೆ ಬೇರೆ ಮಂಡಳಿಗಳು, ಅಲ್ಲಿ ಕೊಡ್ತಕ್ಕಂಥ ಹಣಕಾಸಿನ ಲೆಕ್ಕ ಇತ್ತು, ಬೇಕಾದಷ್ಟು ಕೋಟ್ಯಾಂತರ ಹಣದ ಕಾಂಟ್ರಾಕ್ಟ್ನ ಲೆಕ್ಕ ಆ ಚೀಟಿಗಳಲ್ಲಿ, ಡೈರಿಗಳಲ್ಲಿ ಸಿಕ್ಕಿದೆ ಅಂತ ಹೇಳ್ತಾ ಇರೋದ್ರಿಂದ ಇವ್ರಿಗೆ ಹೆಸರು ಹೇಳ್ತಾ ಇದ್ದೀನಿ. ಹೀಗೆ ಬೆಳೆದು ಬಂದಂತಹ ಮಾಡಾಳ್ ವಿರೂಪಾಕ್ಷಪ್ಪ ಈ ಸಲ ಎಲೆಕ್ಷನ್ ನಿಲ್ಲದೆ ಹೋದರೂ ತನ್ನ ಮಗನ ನಿಲ್ಲಿಸೋಕೆ ನೋಡ್ತಾ ಇದ್ರು. ಅವ್ರ ಹೆಸರು ಮಾಡಾಳ್ ಮಲ್ಲಿಕಾರ್ಜುನ್ ಅಂತ. ಅವರಿಗೆ 3 ಮಕ್ಕಳು, ಮಾಡಾಳ್ ಮಲ್ಲಿಕಾರ್ಜುನ್, ಮಾಡಾಳ್ ರಾಜಣ್ಣ ರಾಜಶೇಖರ್ ಮತ್ತು ಮಾಡಾಳ್ ಪ್ರಶಾಂತ್. ಈ ಮಾಡಾಳ್ ಮಲ್ಲಿಕಾರ್ಜುನ್ ಅವ್ರು ಹೇಗೆ ಅಂದರೆ, ಅವರು ಅಧಿಕಾರದ ಮಟ್ಟಕ್ಕೆ ಬಂದರೆ, ಬ್ಯೂರೋಕ್ರೆಸಿ ಮಟ್ಟಕ್ಕೆ ಬಂದರೆ, ತಂದೆಯ ಎಲ್ಲ ಕೆಲಸಗಳನ್ನು ನೋಡಿಕೊಳ್ಳೋದು ಮಾಡಾಳ್ ಪ್ರಶಾಂತ್ ಅವರು. ಅವ್ರದ್ದು ಕ್ರಿಸೆಂಟ್ ರೋಡಲ್ಲಿ ಒಂದು ಆಫೀಸು, ಆಫೀಸರ್ಸ್ ಕ್ವಾರ್ಟರ್ಸ್ ಪಕ್ಕದಲ್ಲಿ ಇನ್ನೊಂದು ಆಫೀಸ್ ಮಾಡಿಕೊಂಡಿದ್ದಾರೆ, ದಾವಣಗೆರೆಯಲ್ಲಿ ಒಂದು ಆಫೀಸ್ ಇದೆ, ಚನ್ನೇಶ್ವರಪುರದಲ್ಲಿ ಒಂದು ಕಚೇರಿ ಇದೆ, ಬೆಂಗಳೂರಲ್ಲೇ ಬೇಕಾದಷ್ಟು ಪ್ರಾಪರ್ಟಿಗಳಿದೆ. ಸರ್ಕಾರಕ್ಕೆ ಸಂಬಂಧಪಟ್ಟಂಥ ಯಾವುದೇ ಕೆಲಸ ಇದ್ದರೂ ಈ ಕಥಾನಾಯಕರ ಪೈಕಿ ಮಾಡಾಳ್ ಪ್ರಶಾಂತ್ ಅವರು ನೋಡ್ಕೊಳ್ತಾರೆ. ನೀರಾವರಿ ನಿಗಮದಲ್ಲಿ ಕಂಡವರು ಹೇಳ್ತಾ ಇರೋದು ಏನಂತಂದರೆ, ಇದು ತನಿಖೆ ಆಗಬೇಕು ಅನ್ನೋ ಕಾರಣಕ್ಕೆ ಮಾತನಾಡ್ತಾ ಇದ್ದೀನಿ. ಮಲ್ಲಿಕಾರ್ಜುನ ಗುಂಗೆ ಅವರ ಆಂಟಿ ಚೇಂಬರಲ್ಲಿ ಬೆಳಗ್ಗೆಯಿಂದ ಸಂಜೆ ತನಕ ಪ್ರಶಾಂತ್ ಓಡಾಡ್ತಾ ಇರ್ತಾರೆ. ಅದಾದಮೇಲೆ ಅವ್ರ ತಂದೆಯವರು ಹೋಗ್ತಾರೆ, ಬೇರೆ ಬೇರೆ ನಿಗಮ ಮಂಡಳಿಗಳಿಗೆ ಹೋಗ್ತಾರೆ. ಏನು ಕೆಲಸ ಇವ್ರದ್ದು ಪ್ರಶಾಂತ್ ಅವ್ರದ್ದು ಅಂದರೆ, ಇವ್ರದ್ದು ಮೋಟೋ ಚೆನ್ನಾಗಿದೆ, ಇವ್ರ ಐಡಿಯಾ, ಅಲ್ಲಿಂದ ಅನುದಾನಗಳನ್ನು 100 ಕೋಟಿ ಅನುದಾನಗಳನ್ನು ತರೋದು, ತಂದು ತಮಗೆ ಬೇಕಾದಂಥ ಸಬ್ ಕಾಂಟ್ರಾಕ್ಟರ್ಗಳಿಗೆ ಕೊಡೋದು ಅಥವಾ ಅವರಿಗೆ ಕೊಡಿಸೋದು, ಇಷ್ಟು ಪರ್ಸೆಂಟೇಜ್ ಅಂತ ತೊಗೊಳ್ಳೋದು, ಎಲ್ಲ ನಿಗಮ ಮಂಡಳಿ ಇಂಜಿನಿಯರ್ಸ್ಗಳಿಗೆಲ್ಲ ಪರ್ಸೆಂಟೇಜನ್ನು ಫಿಕ್ಸ್ ಮಾಡೋದು, ತಾವು ದುಡ್ಡು ಮಾಡಿಕೊಳ್ಳೋದು. ಇದು ವ್ಯವಹಾರವನ್ನು ತುಂಬ ಸುರಳಿತವಾಗಿ ಮಗ ಮಾಡಾಳ್ ಪ್ರಶಾಂತ್ ಮಾಡ್ತಾರೆ. ಯಾಕೆ ಈ ಎಲ್ಲ ಇಲಾಖೆಗಳನ್ನು ನಿಮಗೆ ಹೇಳ್ತಾ ಇದ್ದೀನಿ ಅಂತಂದರೆ, ಇವು ಬೇಕು, ಇವೆಲ್ಲ ತನಿಖೆಗಳು ಮುಂದೆ ಸಾಧ್ಯವಾದರೆ ಮಾಡ್ತಾರೋ ಇಲ್ಲವೋ ಗೊತ್ತಿಲ್ಲ, ಆದರೂ ನಾನು ದಾಖಲಿಸಬೇಕಾದ ನನ್ನ ಕರ್ತವ್ಯ ನಾನು ಹೇಳ್ತಾ ಇದ್ದೀನಿ. ಇದು ಮಾಡಾಳ್ ಪ್ರಶಾಂತ್. ಇನ್ನು ಮಾಡಾಳ್ ಮಲ್ಲಿಕಾರ್ಜುನ ಏನು ಮಾಡ್ತಾರೆ, ಅವರು ತಂದೆಯ ವಾರಿಸು, ವಾರಿಸುದಾರ ಕ್ಷೇತ್ರಕ್ಕೆ, ಕ್ಷೇತ್ರದಲ್ಲಿ ಜನರನ್ನ ವಿಚಾರಿಸಿದ್ರೆ ಅಂಥ ಒಳ್ಳೆಯ ಅಭಿಪ್ರಾಯ ಏನು ಮಾಡಾಳ್ ಮಲ್ಲಿಕಾರ್ಜುನ ಅವ್ರ ಬಗ್ಗೆ ಇಲ್ಲ. ತುಂಬ ನೆಗೆಟಿವ್ ಮಾತುಗಳನ್ನು ಆಡ್ತಾರೆ, ತುಂಬ ಹಿಟ್ಲರಿಸಮ್ ಮಾಡ್ತಾರೆ, ತುಂಬ ಜಾತಿ ಮಾಡ್ತಾರೆ. ಒಂದು ಗುತ್ತಿಗೆ ಇರ್ಬೋದು, ಯಾವುದೋ ಕಚೇರಿಯ ಕೆಲಸ ಇರ್ಬೋದು, ಎಲ್ಲದಕ್ಕೂ ಮಾಡಾಳ್ ಮಲ್ಲಿಕಾರ್ಜುನ ಅವರ ಅಪ್ಪಣೆ ತಗೋಬೇಕು, ಅವರ ಒಂದಷ್ಟು ವಿಷಯಗಳನ್ನು ಕೇಳ್ಕೋಬೇಕು, ಅವರಿಗೆ ಕಮಿಷನ್ ಕೊಡಬೇಕು, ಇಲ್ಲದೆ ಹೋದ್ರೆ ಆಗೋದೇ ಇಲ್ಲ. ಮತ್ತು ಬೇರೆ ಬೇರೆ ವರ್ಗಗಳಲ್ಲಿ ಅವ್ರ ಬಗ್ಗೆ ಅಂಥ ಒಳ್ಳೆಯ ಅಭಿಪ್ರಾಯ ಇಲ್ಲ, ತುಂಬ ಉಡಾಳ್ ಮನುಷ್ಯ ಅಂತಾರೆ, ಆ ಕಡೆ ಉಡಾಳಿದ್ದಾರೆ ಅಂತ ಹೇಳ್ತಾರೆ. ಅಲ್ಲದೆ ಮತ್ತೊಂದಷ್ಟು ಜನ ಮುಂದುವರೆದು, ಇವ್ರಿಗೆ ರಾಜಕಾರಣದಲ್ಲಿ ಯೋಗ್ಯತೆ ಇಲ್ಲ, ರಾಜಕಾರಣಕ್ಕೆ ಬಂದರೆ ಗೆಲ್ಲೋದಿಲ್ಲ ಇವರು, ಯಾಕಂದರೆ ಜನರನ್ನು ತುಂಬ ಪ್ರೀತಿ ವಿಶ್ವಾಸದಿಂದ ಯಾರ ಜೊತೆನೂ ಮಾತೇ ಆಡಲ್ಲ ಅಂತ ಹೇಳ್ತಾರೆ. ಇದು ಅವರ ಮಕ್ಕಳ ಪೈಕಿಯ ಒಂದು ಏನಂತಾರೆ, ಇದು ಜಾತಕ ಕುಂಡಲಿ, ಇದುವರೆಗೂ ನಡೀತಾ ಇದೆ. ಈಗ ಮಾಡಾಳ್ ಮಲ್ಲಿಕಾರ್ಜುನ್ ಅವರು ಬಿ ಜೆ ಪಿಯ ಕ್ಯಾಂಡಿಡೇಟ್ ಅಂತ ಹೇಳಲಾಗ್ತಾ ಇದೆ. ಅದನ್ನು ಬಿಟ್ಟರೆ
ಅದೇನು ಮಾಡಾಳಿ ವಿರೂಪಾಕ್ಷಪ್ಪನವರು ಈಗ ಸಿಗಾಕೊಂಡ್ರು ಆಂಟಿಸ್ಪೇಟರ್ ಬೇಲಲ್ಲಿದ್ದಾರೆ ಅನ್ನೋ ಕಾರಣಕ್ಕೇನು ಮಗನಿಗೆ ಟಿಕೆಟ್ ಕೊಡ್ತಾ ಇಲ್ಲ ಇವರು, ಅಥವಾ ಬೇರೆಯವರಿಗೆ ಟಿಕೆಟ್ ಚೇಂಜ್ ಮಾಡ್ತಾ ಇಲ್ಲ, ಅಥವಾ ವಿರೂಪಾಕ್ಷಪ್ಪನವ್ರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡ್ತಾ ಇಲ್ಲ, ಮಾಡಾಳ್ ಮಲ್ಲಿಕಾರ್ಜುನ ಉಚ್ಚಾಟನೆ ಮಾಡ್ತಾ ಇಲ್ಲ, ಏನು ಮಾಡ್ತಾ ಇಲ್ಲ. ಇದೊಂಥರ ಇವರು ನಿರ್ಲಜ್ಜ ನಿರ್ವೀರ್ಯ ಸರ್ಕಾರಗಳಿವೆಲ್ಲ. ಇವೆಲ್ಲರೂ ಹಿಂಗೆ ಯಾವ ಪಾರ್ಟಿ ಬಂದರೂ ಇಷ್ಟೇ, ಇವರು ಅವರವ್ರ ಅಪ್ಪದಿರು ಮಾಡಿದಾಗ ಮಕ್ಕಳ ಜೊತೆಯಲ್ಲಿ ಇರ್ತಾರೆ, ಅದನ್ನು ಸಮರ್ಥಿಸ್ಕೊಳ್ಳೋಕ್ಕೆ ನೋಡ್ತಾ ಇರ್ತಾರೆ. ಇದು ಇವತ್ತಿನ ಎಲೆಕ್ಷನ್ದು ವಿಚಾರ ಬಂದ್ಬಿಟ್ರೆ ಹೇಗೆ ಬಚಾವಾಗ್ಬಿಟ್ರಿ ಇವರು, ಇದರಲ್ಲಿ ಅಷ್ಟು ಸುಲಭವಾಗಿ ಬಚಾವಾಗ್ಬಿಟ್ರಲ್ಲ, ಏನೂ ಆಗಲಿಲ್ವಲ್ಲ, 8 ಕೋಟಿ ರೊಕ್ಕ ಅವ್ರ ಮನೇಲೇನು ತನಿಖೆ ಆಗಲೇ ಇಲ್ವೋ? ಹಾಗಾದರೆ ದಾವಣಗೆರೆ ಆಫೀಸ್ ಮೇಲೆ ಏನು ನಡೀತು, ಮನೇಲಿ ಏನು ನಡೀತು, ಚೆನ್ನೇಶ್ವರಪುರದಲ್ಲಿ ಏನು ನಡೀತು, ಮಾಡಲ್ಲಿ ಏನು ನಡೀತು? ಇಲ್ಲಿ March 2 ಲೋಕಾಯುಕ್ತ ದಾಳಿ ಆದಮೇಲೆ ಈ ಸಾಮಾನ್ಯವಾಗಿ ಲೋಕಾಯುಕ್ತವರು ಲುಕೌಟ್ ನೋಟಿಸ್ ಕೊಟ್ಟು ಎಲ್ಲ ಹೋಗೋ ಹೊತ್ತಿಗೆ 2 ದಿನ ಆಗಿರುತ್ತೆ, ಆದರೆ ಸದ್ಯದಲ್ಲೇ ಹೋಗ್ತಾರೆ ಅಲ್ಲಿಗೆ, ಏನು ಸಿಗಲ್ಲ. 2-3 ದಿನ ಸುತ್ತಮುತ್ತಲಿನ CCTVಗಳೆಲ್ಲ ಆಫ್ ಆಗಿರುತ್ತೆ. ಪಾಪ ಅದೇನು ಪೊಲೀಸ್ನವರು ಲೋಕಾಯುಕ್ತರು ಕೇಳ್ತಾ ಇದ್ದಾರೋ, ಕೋರ್ಟ್ ಕೇಳ್ತಾ ಇದೆಯೋ ಇಲ್ವೋ ಗೊತ್ತಿಲ್ಲ. ಎಷ್ಟಾದರೂ ಅವ್ರಿಗೂ ಭಯ ಅಲ್ವಾ, ಯಾಕೆಂದರೆ ಮಾಡಾಳ್ ವಿರೂಪಾಕ್ಷಪ್ಪ, ಮಾಡಾಳ್ ಮಲ್ಲಿಕಾರ್ಜುನ್ ಮತ್ತು ಈ ಮಾಡಾಳ್ ಪ್ರಶಾಂತ್ ಅವರು ಇವರೆಲ್ಲ ಕೂತಿದ್ರೆ ಸುಮ್ಮನೆ ದುಡ್ಡು ತಂದಿಡ್ತಾರೆ. ಇವತ್ತು ರಾಜ್ಯದ ಜನ ಎಲ್ಲ ಕಾಯ್ತಾ ಇರೋದು ಏನಪ್ಪ ಒಂದು ಅಂದರೆ, ನಾವು ಸುಮ್ಮನೆ ಕೂತಿದ್ದೀವಿ, ಕೆಲಸ ಇಲ್ಲ, ನಿರುದ್ಯೋಗದ ಸಮಸ್ಯೆ, ಗ್ಯಾಸ್ ಅಷ್ಟು ರೇಟ್ ಇದೆ, ಇನ್ನೊಂದು ಸಮಸ್ಯೆ ಇದೆ, ಇಷ್ಟು ಕೊರೋನಾ ಇನ್ನೂ ಕಾಡ್ತಾ ಇದೆ ನಮ್ಮನ್ನು, ಆ ಥರ ಸೈಡ್ ಎಫೆಕ್ಟ್ ಇನ್ನೂ ಹೋಗಿಲ್ಲ, ಇಷ್ಟೆಲ್ಲ ಸಮಸ್ಯೆ ಇರುವಾಗ ಯಾರಾದರೂ ಕೋಟಿಗಟ್ಟಲೆ ಬೇಡ, ಲಕ್ಷದಲ್ಲಿ ಬೇಡ, 1,000 ರೂಪಾಯಿನಲ್ಲಿ ದುಡ್ಡು ತಂದಿಟ್ಟು ಹೋಗ್ತಾರಾ, ಓಡೋಗ್ತಾರಾ ಅಂತ ನೋಡಿದ್ರೆ ನಮ್ಗಳು ಯಾರ ಮನೆಗೂ ದುಡ್ಡು ತರ್ತಾ ಇಲ್ಲ, ನಾವೆಲ್ಲ ಕಷ್ಟಪಟ್ಟು ಬದುಕಬೇಕು. ಆದರೆ ಇವ್ರುಗಳ ಮನೆಗೆ ದುಡ್ಡು ತಂದಿಟ್ಟು ಇಟ್ಟು ಹೋಗ್ತಾ ಇದ್ದಾರೆ, ಹಾಗಾಗಿ CCTV ಎಲ್ಲ ಆಫ್ ಮಾಡ್ಕೊಂಡಿರ್ತಾರೆ, ಯಾಕಂದರೆ ಯಾರೋ ದುಡ್ಡು ಅಲ್ಲಿಗೂ ತಂದಿಟ್ಟು ಓಡೋಗ್ಬಿಟ್ಟಾರು ಅಂತ. ಆದರೆ ಅಲ್ಲೇನು ಅಂಥದ್ದೇನು ಸಿಕ್ಕಿದಂಥದ್ದೇನು ಉದಾಹರಣೆಗಳು ಕಾಣ್ತಾ ಇಲ್ಲ ಅಲ್ಲೆಲ್ಲ. ಆದರೆ ಈ ರೈಡ್ ಆಗಿದ್ರ ಬಗ್ಗೆ ಒಂದು ಮಜಾ ಇದೆ ನಿಮಗೆ ಈ ಸಂಗತಿ ಹೇಳಬೇಕು. ಈ ದಾವಣಗೆರೆಯ ಲೋಕಾಯುಕ್ತ DYSP ಈಗ ಇರೋರ ಹೆಸರು ರಾಷ್ಟ್ರಪತಿ ಅಂತ, ಅವರು ಚನ್ನಗಿರಿಯವರೇ, ಅವರ ನೇತೃತ್ವದಲ್ಲಿ ಇದು ರೈಡ್ ಆಗುತ್ತೆ ರಾಷ್ಟ್ರಪತಿಯವ್ರ ನೇತೃತ್ವದಲ್ಲಿ. ರಾಷ್ಟ್ರಪತಿಯವರ ತಂದೆ ಹೆಸರು ಸಿದ್ದಪ್ಪನವರು ಅಂತ, ಇವರು ಅಸಿಸ್ಟೆಂಟ್ ಕಮಿಷನರ್ ಆಗಿರ್ತಾರೆ ಆ ಭಾಗದಲ್ಲಿ. ಆಗ ಸಿದ್ದಪ್ಪನವ್ರ ಮನೆ ಮೇಲೆ ರೈಡ್ ಆಗಿರ್ತದೆ, ಒಂದಷ್ಟು ಚಿನ್ನ ಬೆಳ್ಳಿ ದುಡ್ಡು ಒಡವೆ ಎಲ್ಲ ಅಲ್ಲಿ ಸಿಕ್ಕಿರುತ್ತೆ, ಅವಾಗ ಒಂದು ಸ್ವಲ್ಪ ದಿನ ಸಸ್ಪೆನ್ಷನ್ ಕೂಡ ಆಗಿರ್ತಾರೆ. ಈ ಸಿದ್ದಪ್ಪನವರು ಒಂದು ಮನೆ ಕಟ್ಟಿದ್ದಾರೆ, ಆ ಮನೆ ಹೆಸರು ಸುಮ್ಮನೆ ಅಂತ. ಸಿದ್ದಪ್ಪನವರ ಮೊದಲನೇ ಮಗ ರಾಷ್ಟ್ರಪತಿ, ಎರಡನೇ ಮಗ ಉಪರಾಷ್ಟ್ರಪತಿ. ಮಜಾ ಇದೆ, ಅದು ಯಾಕೆ ಅವ್ರು ಹಂಗೆ ಹೆಸರಿಟ್ರು ಅಂತ ಗೊತ್ತಿಲ್ಲ. ಈ ಸಿದ್ದಪ್ಪನವ್ರ ಮನೆ ಮೇಲೇ ಅಸಿಸ್ಟೆಂಟ್ ಕಮಿಷನರ್ ಸಿದ್ದಪ್ಪನವ್ರ ಮನೆ ಮೇಲೆ ರೈಡ್ ಆದಾಗ ಮೈಸೂರಿನಲ್ಲಿ ಪ್ರೊಫೆಷನರಿ SI ಆಗಿರ್ತಾರೆ ರಾಷ್ಟ್ರಪತಿಯವರು, ಈಗ DYSP ಇದ್ದಾರೆ, ಅವರೇ ರೈಡ್ ಮಾಡ್ತಾರೆ. ಇದು ಸುರುಳಿ ಸುರುಳಿ ಸುತ್ತಕೊಳ್ತಾ ಇದೆ ಮತ್ತೆ ಭ್ರಷ್ಟಾಚಾರಕ್ಕೆ, ಆದರೆ ಏನು ಅಂಥದ್ದೇನು ಪ್ರಮುಖವಾಗಿ ಸಿಕ್ಕಿಲ್ಲ ಅನ್ನೋದೊಂದು ವರದಿಯಾಗಿದೆ. ಸೊ ಹೀಗಿರುವಾಗ ವಿರೂಪಾಕ್ಷಪ್ಪನವರು ನೇರವಾಗಿ KSDL ಸಂಬಂಧಪಟ್ಟಂಥ ಅಥವಾ ಅವರ ತಮ್ಮ ಶಾಸಕ ಸ್ಥಾನಕ್ಕೆ ಸಂಬಂಧಪಟ್ಟಂಥ ಕೃಷ್ಣಾ ಜಲಭಾಗ್ಯ ನಿಗಮವೋ ನೀರಾವರಿ ನಿಗಮವೋ ಬೇರೆ ಬೇರೆ ಎಕ್ಸೆಟ್ರಾ ಇವರು ಓಡಾಡುವ ಹಣ ಮಾಡುವ ಬೇರೆ ಕಡೆಯಿಂದ ಹಣ ತೊಗೊಂಡಿರೋದನ್ನು ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಕೋರ್ಟಲ್ಲಿ. ಈಗ ಆಲ್ರೆಡಿ ನ್ಯಾಯಾಲಯವೇ ವಿರೂಪಾಕ್ಷಪ್ಪನವ್ರಿಗೆ ಒಲಿದು ನಿಂತುಬಿಟ್ಟಿದೆ. ನ್ಯಾಯದೇವತೆ ತನ್ನ ಕಣ್ಣಿಗೆ ಕಟ್ಟಿದ್ದ ಕಪ್ಪು ಬಟ್ಟೆಯನ್ನು ಬಿಚ್ಚಿಬಿಟ್ಟು ವಿರೂಪಾಕ್ಷಪ್ಪನವ್ರನ್ನ ನೋಡಿ 25 ನಿಮಿಷದ ಕಾರ್ಯಕಲಾಪದಲ್ಲಿ ಕೊಟ್ಟು ಬೇಲ್ ಕೊಟ್ಟು ಕಳಿಸಾಗಿರೋದ್ರಿಂದ ನಡೀತಾ ಇಲ್ಲ. ಇನ್ನೊಂದು ವರ್ಗ ಇನ್ನೊಂದು ಮಾತಾಡ್ತಾ ಇದೆ, ಇದು ಇಂಟ್ರೆಸ್ಟಿಂಗ್ ಆಗಿದೆ. ಇಷ್ಟೆಲ್ಲ ಕೊಂಡಿಲ್ಲಿ ಹೇಳಿದ್ಮೇಲೆ ಅದನ್ನ ಹೇಳಬೇಕು. ಈ GM ಸಿದ್ದೇಶ್ವರ್ ಇದ್ದಾರಲ್ಲ, ಅವರು ಒಂಥರ ದಾವಣಗೆರೆ ಜಿಲ್ಲೆ ಹಾವೇರಿ ಈ ಭಾಗಗಳಿಗೆಲ್ಲ ಸ್ವಲ್ಪ ಚಿತ್ರದುರ್ಗ ಸೇರದಂತೆ ಹಲವಾರು BJPಯ MLAಗಳಿಗೆ ಮತ್ತು ಬೇರೆ ಬೇರೆ ಉಪನಾಯಕರುಗಳಿಗೆ ಗಾಡ್ ಫಾದರ್ ಥರ GM ಸಿದ್ದೇಶ್ವರ್ ಅವರು. ಅವ್ರಿಗೆ ಯಾರು ಅಷ್ಟು ಏಕವಚನದಲ್ಲಿ ಕೂಡ ಸಿದ್ದೇಶ್ವರ್ ಅವ್ರ ಬಗ್ಗೆ ಆ ಭಾಗದಲ್ಲಿ ಮಾತನಾಡೋದಿಲ್ಲ. ಇವರು ಕೂಡ ಅಡಿಕೆ ದಣಿ, ಇವರು ಹುಡ್ದಾಗ್ಲಿಂದನೇ ಶ್ರೀಮಂತರು ಅಂತ ಹೇಳ್ತಾರೆ. ರಾಜ್ಯದ ಜನತೆ ಗೊತ್ತಿದೆ ಇವರದ್ದು ಸಂಸ್ಥೆಗಳು ಎಲ್ಲ ದೊಡ್ಡದು, ತುಂಬ ದೊಡ್ಡ ಮಟ್ಟದ ಶ್ರೀಮಂತ. ಇವರು ಮಾಡಾಳ್ ವಿರೂಪಾಕ್ಷಪ್ಪನವ್ರ ಥರ ಈಗ ದಿಢೀರ್ನೇ 400 ಎಕರೆ ಅಡಿಕೆ ತೋಟ ಮಾಡ್ಕೊಂಡಂಥ ದಿಢೀರ್ ಶ್ರೀಮಂತ ಅಲ್ಲ, ರಾಜಕಾರಣಕ್ಕೆ ಬಂದ ಶ್ರೀಮಂತ ಅಲ್ಲ ಅಂತ ಹೇಳ್ತಾರೆ. ಸರಿ, ಒಂದು ಕೊರೋನಾ ಸಂದರ್ಭದಲ್ಲಿ ಒಂದು ಸಭೆ ನಡೀತದೆ ದಾವಣಗೆರೆಯಲ್ಲಿ, ಅಲ್ಲಿ ಎಲ್ಲ MLAಗಳು MP ಸಹಜವಾಗಿ ಸಿದ್ದೇಶ್ವರ ಅವರು BJP MP ಇದ್ದಾರೆ ಮತ್ತು ಇವರೆಲ್ಲ ಸೇರಿಕೊಂಡಿರ್ತಾರೆ. ಈ ಮಾಡಾಳ್ ಅವರು ಒಂದು ಉಡಾಳ್ತನ ತೋರಿಸ್ತಾರೆ ಆ ಸಭೆಯಲ್ಲಿ. ಏನಂತಂದರೆ ಒಂದು ನೀರಾವರಿಗೆ ಸಂಬಂಧಪಟ್ಟ ಯಾವುದೋ ಅನುದಾನದ ಬಿಡುಗಡೆ ಮಾಡಿಲ್ಲ, ನನ್ನ ಕ್ಷೇತ್ರಕ್ಕೆ ಕಡಿಮೆ ಕೊಟ್ಟಿದ್ದೀರಾ, ಬಾಕಿಯವ್ರಿಗೆಲ್ಲ ಹೆಚ್ಚು ಕೊಟ್ಟಿದ್ದೀರಾ ಅಂತ. ಆಗ ಸಿದ್ದೇಶ್ವರ್ ಹೇಳ್ತಾರೆ, ನನಗೆ 10,000 ಕೋಟಿ ಬಂದಿದೆಯಲ್ಲಪ್ಪ, 3,000 ಕೋಟಿ ಅಷ್ಟು ಬಂದಿದೆ, ನೀನು ಅದರಲ್ಲಿ ಏನೇನು ಮಾಡಿದೆಯಂತಲ್ಲೆಲ್ಲ ಲೆಕ್ಕ ಗೊತ್ತಿದೆ ನಮಗೆ,
ಸುಮ್ಮನೆ ಇರು ಅಂತ ಹೇಳಿದ್ರೂ ಕೇಳೋದಿಲ್ಲ. ಸಿದ್ದೇಶ್ವರ್ ಅವ್ರಿಗೆ ಏಕವಚನದಲ್ಲಿ ಮಾಡಾಳ ವಿರೂಪಾಕ್ಷಪ್ಪನವರು ಮಾತನಾಡ್ತಾರೆ, ಒಂದು ವಾಗ್ಯುದ್ಧ ನಡೀತದೆ, ಮೈಕಲ್ಲೇ ಮಾತುಕತೆಗಳು ನಡೀತದೆ ಸಿ ಎಂ ಜಿ ಎಂ ಸಿದ್ದೇಶ್ವರ್ ಅವ್ರ ವಿರುದ್ಧ. ವಿರೂಪಾಕ್ಷಪ್ಪ ಇನ್ನೊಂದು ಧಾಟಿಯಲ್ಲಿ ಮಾತನಾಡಿ ಅವತ್ತಿಂದ ಸ್ವಲ್ಪ ವಿರಸ ದೊಡ್ಡದಾಗ್ತಾ ಹೋಗುತ್ತೆ ಸಿದ್ದೇಶ್ವರ್ ಅವ್ರಿಗೂ ಮತ್ತು ಮಾಡಾಳ ವಿರೂಪಾಕ್ಷಪ್ಪನವ್ರಿಗೂ. ಮತ್ತೆ ಇದು ಈ ಥರದ್ದು ರಾಜಕಾರಣಿಗಳ ಕದನಗಳಾದಾಗ ಇನ್ನೊಂದಾದಾಗ ಏನೇ ಆದರೂ ಕೂಡ ಶ್ರೀ 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 ಶಿವಮೂರ್ತಿ ಶಿವಾಚಾರ್ಯರ ಸನ್ನಿಧಾನಕ್ಕೆ ಹೋಗಬೇಕು, ಅಲ್ಲಿ ರಾಜಿ ಪಂಚಾಯಿತಿ ನಡೀತು ಅಂತ ಹೇಳ್ತಾರೆ, ಅದೇನು ಸಕ್ಸಸ್ ಆಗಲಿಲ್ಲ ಅಂತ ಹೇಳ್ತಾರೆ. ಸ್ವಾಮೀಜಿಗಳಾದರೂ ಏನು ಮಾಡ್ತಾರೆ, ಯಾಕಪ್ಪ ಜಗಳ ಆಡ್ಕೊತೀರಾ, ಒಂದು ಧರ್ಮಕ್ಕೋ ಅಥವಾ ಒಂದು ಜನರಿಗೋ ಬಡ ಜನರಿಗೋ ಒಳ್ಳೇದು ಮಾಡಿ ಅಂತ ಹೇಳಿ ಕಳಿಸ್ತಾರೆ, ಆದರೂ ಅದೇನು ಸಫಲ ಆಗಿಲ್ಲ ಅಂತ ಹೇಳ್ತಾರೆ. ಈ ಜಿ ಎಂ ಸಿದ್ದೇಶ್ವರ್ ಅವರು ಅಡಕೆ ದಣಿ, ಅವ್ರದ್ದು ಜಮ್ ಅನ್ನೋ ಹೆಸರಿನ ಮತ್ತು ಸ್ಟಾರ್ ಅನ್ನೋ ಹೆಸರಿನ ಗುಟ್ಕಾ ಕಂಪ್ನಿಗಳಿದೆ, ಫ್ಯಾಕ್ಟ್ರಿಗಳಿದೆ, ತುಂಬ ದೊಡ್ಡ ಮಟ್ಟದಲ್ಲಿ ಎಸ್ಟಾಬ್ಲಿಷ್ ಮಾಡ್ಕೊಂಡಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಈ ಸಿದ್ದೇಶ್ವರ್ ಅವರ ವಿರುದ್ಧ ಮಾಡಾಳ್ ವಿರೂಪಾಕ್ಷಪ್ಪ ಬಿದ್ದಾಗ ಅವರು ಹೇಗೆ ಗುಟ್ಕಾ ಕಂಪ್ನಿಗಳನ್ನು ಮಾಡಿದ್ದಾರೋ ಅದೇ ಥರ ನಾನು ಮಾಡಿಬಿಡ್ತೀನಿ ಅಂತೇಳಿ ಇವರು ಮೂರು ಜನ ಮಕ್ಕಳ ಹೆಸರಲ್ಲಿ ಒಂದು ಕಂಪನಿ ಶುರುವಾಗುತ್ತೆ, ಅದರ ಹೆಸರು ಎಂ ಆರ್ ಪಿ ಅಂತ. ಎಂ ಆರ್ ಪಿ ಅಂದರೆ ಮಲ್ಲಿಕಾರ್ಜುನಯ್ಯ, ರಾಜಣ್ಣ ಅಲಿಯಾಸ್ ರಾಜಶೇಖರ್, ಪಿ ಅಂದರೆ ಪ್ರಶಾಂತ್. ಈ ಮೂರು ಮಾಡಾಳ್ ವಿರೂಪಾಕ್ಷಪ್ಪನವರ ಮಕ್ಕಳ ಹೆಸರಲ್ಲಿ ಅಲ್ಲೇ ಚನ್ನಗಿರಿ ಹತ್ತಿರದಲ್ಲಿ ಒಂದು ಫ್ಯಾಕ್ಟ್ರಿ ಶುರುವಾಗುತ್ತೆ. ಇವರುಗಳೆಲ್ಲ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳು ಕಂಪ್ನಿಗಳು ಎಂ ಆರ್ ಪಿ ಎಲ್ಲ ಮಾಡಿಕೊಂಡ್ರೆ ಸರ್ಕಾರ ಇನ್ಫ್ರಾಸ್ಟ್ರಕ್ಚರ್ನ ಬೇಕಾದ್ದನ್ನು ಬೇಕು ಬೇಕಾದಂತೆ ಕೊಡುತ್ತೆ, ರೋಡ್ಗಳಾಗುತ್ತೆ, ಕಂಪ್ನಿ ಶುರುವಾಗುತ್ತೆ, ಎಲ್ಲ ಆಗೋಗ್ಬಿಡುತ್ತೆ. ಇದು ಸಿದ್ದೇಶ್ವರ್ ಮತ್ತು ಮಾಡಾಳ್ ವಿರೂಪಾಕ್ಷಪ್ಪರ ನೋಡಿನ ಏನು ವಿರಸ ಇತ್ತೋ ಇದನ್ನು ದೊಡ್ಡದು ಮಾಡಿಬಿಡುತ್ತೆ, ಕಂದಕ ಜಾಸ್ತಿ ಮಾಡಿಬಿಡುತ್ತೆ. ಓ ನಮ್ಮ ಎದುರುಗಡೆ ನಮ್ಮದೇ ಥರದ್ದು ಒಂದು ಕಂಪ್ನಿ ಮಾಡಿ ಫ್ಯಾಕ್ಟ್ರಿ ಮಾಡಿ ನಿಂತ್ಕೊಳ್ಳೋವಷ್ಟು ಮಟ್ಟಕ್ಕೆ ಬಂದ್ರ ಅಂತ ಶುರುವಾಗುತ್ತೆ. ಹಾಗಂತ ಸಿದ್ದೇಶ್ವರ್ ಅವರೇನಾದರೂ ಈ ಕಿಕ್ ಬ್ಯಾಕ್ ಹಗರಣದಲ್ಲಿ ಮಾಡಾಳ್ ಪ್ರಶಾಂತನ ಮತ್ತು ಮಾಡಾಳ್ ವಿರೂಪಾಕ್ಷಪ್ಪನವ್ರನ್ನ ಮುಗಿಸ್ಬಿಡಬೇಕು, ಅವರ ಭ್ರಷ್ಟಾಚಾರನ ಹಿಡಿಸ್ಕೊಟ್ಬಿಡ್ಬೇಕು ಅಂತ ಏನು ಪ್ಲಾನ್ ಅವರೇ ಏನಾದರೂ ಮಾಡಿದ್ರು ನನಗೆ ಗೊತ್ತಿಲ್ಲ, ಅವರು ಮಾಡಿದ್ರು ಕೂಡ ಒಳ್ಳೆಯದೇ. ಈ ಥರದ ಒಳಜಗಳಗಳು ಸಮರಗಳು ಒಳ್ಳೆಯದೇ, ಯಾಕಂದರೆ ಭ್ರಷ್ಟಾಚಾರಿಗಳು ಆಚೆ ಬರ್ತಾರೆ. ನಾನು ಕೇಳ್ಪಟ್ಟಂತೆ ಇದೊಂದು 163 ಕೋಟಿಗೂ ಹೆಚ್ಚು ದೊಡ್ಡ ಡೀಲಿದು. ಇದರಲ್ಲಿ ಮೊದಲ ಹಂತದ ಕಿಕ್ ಬ್ಯಾಕು ಕ್ಯಾಶ್ ರೂಪದಲ್ಲಿ ಬಂದಿತ್ತು. ಇದಕ್ಕೆ ಫಂಡರ್ಸ್ ಅಂತ ಕರೀತಾರೆ ಈ ನಿಗಮ ಮಂಡಳಿಗಳಲ್ಲಿ, ಅವರು ಫಂಡರ್ಸು ಒಂದು ಕಡೆ ದುಡ್ಡಿಡಬೇಕು. ಇವರೇ ಮಗಾನು ಮತ್ತು ಕೆ ಎಸ್ ಆಫೀಸರು, ಆದ್ದರಿಂದ ಹಣ ತಗೊಳ್ತಾ ಇದ್ರು ಅನ್ನೋ ಒಂದು ಮಟ್ಟಕ್ಕೆ ಬಂದಿದೆ ಈ ಸುದ್ದಿ ಹಿನ್ನೆಲೆಯಲ್ಲಿ. ನನಗೆ ಈ ನಿಗಮ ಮಂಡಳಿ ಕಿಯೋನಿಕ್ಸ್ ಇರ್ಬೋದು ಮತ್ತೊಂದು ಇರ್ಬೋದು ಇದನ್ನೆಲ್ಲ ನೋಡಿದ್ರೆ ಇವ್ರು ಯಾರು ಉದ್ಧಾರ ಆದಂಗೆ ಕಾಣಲ್ಲ, ಅಂದರೆ ಇವರೆಲ್ಲ ಉದ್ಧಾರ ಆಗಿದ್ದಾರೆ, ದೇಶನ ಉದ್ಧಾರ ಮಾಡ್ದಂಗೆ ಕಾಣಲ್ಲ. ಇವರ ಭ್ರಷ್ಟಾಚಾರಕ್ಕೆ ಅಥವಾ ಇವರ ಜಾತೀಯತೆಗೆ ಇಲ್ಲೆಲ್ಲ ಅಧಿಕಾರಿಗಳು ಒಂದಾಗ್ಬಿಡ್ತಾರಂತೆ, ಎಲ್ಲರೂ ಸಾಧಲಿಂಗಾಯಿತರಂತೆ, ಇವರು ಜೊತೆಯಾಗ್ಬಿಡ್ತಾರೆ. ಈಗ ಮಲ್ಲಿಕಾರ್ಜುನ ಗುಂಗೇನ ಒಬ್ಬ ಅಧಿಕಾರಿ ಇದ್ದಾನೆ, ಆತ ನೀರಾವರಿ ನಿಗಮ ಮಂಡಳಿ ಎಂ ಡಿ ಇದ್ದಾನೆ. ಕೋಟ್ಯಾಂತರ ರೂಪಾಯಿ ಹಗರಣದ ಭ್ರಷ್ಟಾಚಾರಗಳನ್ನು ಪತ್ರಕರ್ತರು ಹೇಳ್ತಾ ಇದ್ದಾರೆ, ಬೇರೆ ಬೇರೆ ಪತ್ರಿಕೆಗಳಲ್ಲಿ ಬರ್ತಾ ಇದೆ. ಇದೆಲ್ಲ ಯಾವಾಗ ತನಿಖೆ ನಡೆಯುತ್ತೋ ಗೊತ್ತಿಲ್ಲ. ಇದಕ್ಕೆ ಒಂದು ಜಾತಿ ಸಪೋರ್ಟ್ ತಗೊಳ್ತಾರೆ, ಯಾರ್ದೋ ಒಬ್ಬರು ಗುರುಗಳ ಹೆಸರು ಹೇಳ್ಬಿಡ್ತಾರೆ, ಅವ್ರಿಗೆ ಗೊತ್ತಿದೆಯೋ ಇಲ್ವೋ ಗೊತ್ತಿರಲ್ಲ, ನಾವೆಲ್ಲ ಒಂದು ರೂಫಲ್ಲಿ ಒಂದು ಚಾವಣಿ ಅಡಿ ಇರ್ತೀವಿ ಅಂತ ಹೇಳ್ಬಿಡ್ತಾರೆ. ತಮಾಷೆ ನಮ್ಮ ದುರ್ದೈವ ಏನು ಅಂತಂದರೆ ಇವರೆಲ್ಲ ಇಷ್ಟು ಕೋಟಿ ಕೋಟಿ ಮಾಡ್ಕೊಳ್ಳೋವಾಗ ನಾವು ಮನೆ ಮುಂದೆ ಕೂತ್ಕೊಂಡು ನಮ್ಮ ಮನೆಗಳಿಗೆ ಯಾರೋ 1,000 ರೂಪಾಯಿ ದುಡ್ಡು ತಂದಿಟ್ಟೋಗಲ್ವಲ್ಲಪ್ಪ ಅಂತ ನಗಾಡಿಕೊಂಡು ಸರ್ಕೇಸಮ್ ಮಾಡಿಕೊಂಡು ಒಂದು ವ್ಯಂಗ್ಯ ಮಾಡಿಕೊಂಡು ಫೇಸ್ಬುಕ್ಕಲ್ಲೋ ಡಿಜಿಟಲ್ ಮೀಡಿಯಾದಲ್ಲೋ ಬರ್ಕೊಂಡು ನಾವು ಸುಮ್ಮನಾಗುವಂಥ ಮರೆತು ಇನ್ನೊಂದು ಯಾವುದೋ ಇಶ್ಯೂ ಬರುತ್ತೆ ಅದಕ್ಕೆ ಮುಂದೆ ಹೋಗುವಂಥ ಸಂಗತಿ ಬಂದಿದೆ. ಎರಡು ಆಶ್ಚರ್ಯಗಳನ್ನು ನಿಮ್ಮ ಮುಂದೆ ಹೇಳಿ ನಾನು ಮಾತು ಮುಗಿಸ್ತೀನಿ. ಮೊದಲನೇದಾಗಿ ಲೋಕಾಯುಕ್ತರ ದಾವಣಗೆರೆ ರೈಡ್ ಆದಾಗ ಏನೂ ಸಿಗದಲ್ಲೇ ಇರೋದು. ಎರಡನೇದು BJP ಹೈಕಮಾಂಡ್ ಏನಿದೆ, ದಾವಣಗೆರೆ ಹೈಕಮಾಂಡ್ ಜಿ ಎಂ ಸಿದ್ದೇಶ್ವರ್ ಅವರು ಮಾಡಾಳ್ ವಿರೂಪಾಕ್ಷಪ್ಪನವರ ವಿರುದ್ಧ ಇದ್ದಾರೆ. ಒಂದು ಜಾತಿ ಪ್ರಾಬಲ್ಯದಲ್ಲಿ ಇನ್ನೊಬ್ಬ ಬೆಳೀತಾನೆ ಅಂತಲೂ ಇರ್ಬೋದು, ಅಥವಾ ಭ್ರಷ್ಟಾಚಾರದ ವ್ಯವಸ್ಥೆಗೂ ಇರ್ಬೋದು, ಅವ್ರ ನಡುವೆ ಬಂದಂಥ ವ್ಯವಹಾರಿಕ ವಿರಸಗಳಿಗೆ ಬರ್ಬೋದು, ಅವಮರ್ಯಾದೆ ಮಾಡ್ದ ಅನ್ನೋ ಒಂದು ಈಗೋಗೂ ಇರ್ಬೋದು. ಆದರೆ ಹೈಕಮಾಂಡ್ BJP ಏನಿದೆ, ಕರ್ನಾಟಕದ ಹೈಕಮಾಂಡ್ ಮಾಡಾಳ್ ವಿರೂಪಾಕ್ಷಪ್ಪನವರ ಪರ ಇದೆ, ಅದು ರಾಜ್ಯದ ಜನತೆ ಎದುರುಗಡೆ ಸಾಬೀತಾಗೋಗಿದೆ. ಎಷ್ಟು ದೊಡ್ಡ ಭ್ರಷ್ಟಾಚಾರ ಆದರೂ ಏನು ಕ್ರಮವೇ ಆಗಲಿಲ್ಲ. ಮೂರನೇದು ಈಗ ಮಾಡಾಳ್ ಪ್ರಶಾಂತ್ ಅವ್ರನ್ನ ಆಚೆ ತರೋದಕ್ಕೆ, ಅವ್ರನ್ನ ಸೇಫ್ ಮಾಡೋದಕ್ಕೆ ಏನೆಲ್ಲ ಪ್ರಯತ್ನಗಳು ಬೇಕೋ ಅದೆಲ್ಲ ನಡೆಯುತ್ತೆ. ಯಾಕಂದರೆ ಇವರು ಏನು KS ಅಧಿಕಾರಿಯಾಗಿ ಕಟ್ಟು ಕಡದೆ ಹಾಕಿದ್ದು ಇದುವರೆಗೂ ಏನು ಅಂಥದ್ದು ಯಾವ್ಯಾವ ಇಲಾಖೆಯಲ್ಲಿದ್ದಾಗೆಲ್ಲ ಏನು ಕಂಡಿಲ್ಲ ನನಗೆ.
ಇವ್ರುಗಳಿಗೆಲ್ಲ ಯಾಕೆ ಕೆ ಎಸ್ ಹುದ್ದೆ ಬೇಕು ಅಂತಲೂ ಗೊತ್ತಿಲ್ಲ. ಅಪ್ಪನಿಗೆ ಇಷ್ಟು ದುಡ್ಡು ಇರುತ್ತೆ, ಎಮ್ ಎಲ್ ಎ ಆಗಿರ್ತಾರೆ, ಇದು ಮತ್ತೆ ಯಾಕೆ ದುರಾಸೆ ಈ ಬ್ಯೂರೋಕ್ರಾಟ್ಗಳು ದುಡ್ಡು ಮಾಡ್ಕೊಂಡ್ರೆ ಅದು ಆಚೆನೂ ಬರಲ್ಲ. ಅಟ್ಲೀಸ್ಟ್ ರಾಜಕಾರಣಿಗಳು ದುಡ್ಡು ಮಾಡಿದ್ರೆ ಫ್ಯಾಕ್ಟ್ರಿನೋ ಕಂಪ್ನಿ ಏನೋ ಮಾಡಿ 4 ಜನಕ್ಕೆ ಕೆಲಸ ಕೊಡ್ತಾರೆ. ಈಗ ಮಾಡಾಳ್ ಪ್ರಶಾಂತ್ ಅವ್ರನ್ನ ಸೇಫ್ ಮಾಡುವಂಥ ಪ್ರಯತ್ನ ಅಮೋಘವಾಗಿ ನಡೀತಾ ಇದೆ. ಅದಕ್ಕೆ ಇಡೀ ವ್ಯವಸ್ಥೆನೇ ಜೊತೆಯಾಗಿ ನಿಂತಿದೆ. ಇನ್ನು ಎಲೆಕ್ಷನ್ ಬಂತು. ಈಗ ಮಾಡಾಳ್ ಮಲ್ಲಿಕಾರ್ಜುನಯ್ಯನವರು ಮಾಡಿರ್ತಕ್ಕಂಥ ಘನಘೋರ ಸಾಧನೆಗಳ ನಡುವೆ ಚನ್ನಗಿರಿ ಕ್ಷೇತ್ರದಲ್ಲಿ ಬಿಜೆಪಿಗೆ ಹೆಸರು ಉಳಿಲಿಲ್ಲ ವಿರೂಪಾಕ್ಷಪ್ಪನವರಿಗೆ. ನನ್ನ ಪ್ರಕಾರ ಬಿಜೆಪಿ ಕೊರೋನಾದ ನಂತರ ಇವರು ಇಷ್ಟು ಸಾಲು ಸಾಲು ಹಗರಣಗಳಲ್ಲಿ, ಇತ್ತೀಚೆಗೆ ನಡೆದ ರೋಹಿಣಿ ಸಿಂಧೂರ್ ಇವರ ಹಗರಣ ಇರ್ಬೋದು, ಪಿ ಎಸ್ ಐ ಹಗರಣ ಇರ್ಬೋದು, ಎಲ್ಲದರಲ್ಲೂ ಇವರು ಅಸಮರ್ಥರು ಅಂತ ಅನ್ನಿಸ್ಕೊಳ್ತಾ ಇದ್ದಾರೆ. ಅದರಲ್ಲಿ ವಡ್ನಾಳ್ ರಾಜಣ್ಣ ಅಂತ ಇನ್ನೊಬ್ಬರು ಹಿರಿಯ ರಾಜಕಾರಣಿ ಇದ್ದಾರೆ, ಅವ್ರ ಬಗ್ಗೆ ಪ್ರಸ್ತಾಪ ಅನುಚಿತ. ಈ ಮಟ್ಟದಲ್ಲಿ ಅವರು ಹಿಂದೆ ಎಮ್ ಎಲ್ ಎ ಆಗಿದ್ದಾರೆ, ಅವರಿಗೆ ಸ್ವಲ್ಪ ಕೇಕ್ ವಾಕ್ ಆಗುತ್ತೆ ಈ ಸಲ ಎಲೆಕ್ಷನ್ ಅಂತ ಹೇಳ್ತಾ ಇದ್ದಾರೆ. ನನಗೆ ಆಶ್ಚರ್ಯ ಆಗೋದೇನೆಂದರೆ 2008 ರೇಣುಕಾಚಾರ್ಯ ಏನಿದ್ದಾರೆ ಪಕ್ಕದ ಹೊನ್ನಾಳಿ ಕ್ಷೇತ್ರದ ಶಾಸಕ, ಅವರ ಮೇಲೆ ಲೋಕಾಯುಕ್ತ ರೈಡಿಂದ ಹಿಡಿದು ಹಲವಾರು ದೂರುಗಳಿದ್ದಾವಪ್ಪ. ಯಾವ ತನಿಖೆ ಆಗಲಿಲ್ಲ, ಏನೂ ಆಗಲಿಲ್ಲ. ಅವರು ಸಿದ್ದೇಶ್ವರ ಅವ್ರನ್ನ ಅಪ್ಪಾಜಿ ಅಪ್ಪಾಜಿ ಅಂತ ಕೇಳ್ಕೊಂಡು ಓಡಾಡ್ತಾರೆ. ಏನೂ ನಡೀಲಿಲ್ಲ, ಆ ಥರದ್ದೇನೂ ಆಗಿರೋದು ಕಾಣೆ ನಾನು. ಆಮೇಲೆ ರೇಣುಕಾಚಾರ್ಯ ಅವರದೇ ಇದೇ ದಾವಣಗೆರೆ ಜಿಲ್ಲೆಯಲ್ಲಿ ಒಂದು ಮುತ್ತಿನ ಕಥೆ ಆಯಿತು, ಹಲವಾರು ಇಶ್ಯೂಗಳಾದರೂ ಕೂಡ ಅವರು ಲೀಡ್ ಹೆಚ್ಚು ಲೀಡಲ್ಲೇ ಗೆದ್ದು ಬಂದರು ಅಲ್ಲಿ. ಇದು ಹಂಗೆ ಆಗ್ಬಿಡ್ಬೋದು, ವಡ್ನಾಳ್ ರಾಜಣ್ಣ ಮತ್ತೆ ಸೋತು ಬಿಡ್ಬೋದು. ಮಹಿಮಾ ಪಾಟೀಲ್ ಅವರು ಬಸವಣ್ಣ, ಸಮಾಜವಾದ, ಅವರು ಮೌನ ಧ್ಯಾನ, ಈ ಥರದ್ದೊಂದು ಮೇಲ್ಸ್ತರದಲ್ಲಿದ್ದಾರೆ ಅವರು. ಸೊ ಇವತ್ತಿನ ರಾಜಕಾರಣದಲ್ಲಿ ಹೇಗೆ ಈಕ್ವೇಷನ್ಸ್ಗಳು ನಡೆಯುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಮತ್ತೆ ಮಾಡಾಳ್ ಮಲ್ಲಿಕಾರ್ಜುನೋ ಅಥವಾ ಮಾಡಾಳ್ ವಿರೂಪಾಕ್ಷಪ್ಪನವರು ಎಮ್ ಎಲ್ ಎ ಆಗೂ ಬಂದು ಮಂತ್ರಿನೂ ಆಗಿಬಿಟ್ಟು ಈ ಸಲ ಮಾಡ್ಕೊಂಡಿದ್ದ ತಪ್ಪನ್ನ ನಾವು ಮುಂದೆ ಸಲ ಮಾಡಬಾರ್ದು, ಈ ಥರ ಭ್ರಷ್ಟಾಚಾರ ಮಾಡಿ ಕ್ಯಾಶ್ಗಳಲ್ಲಿ ಸಿಗಾಕೊಳ್ಬಾರ್ದು, ಈಗ ರೈಡ್ಗಳನ್ನು ಚೆನ್ನಾಗಿ ನೋಡ್ಕೊಳ್ಬೇಕು ಅಂತ ಇನ್ನೂ ವ್ಯವಸ್ಥಿತವಾಗಿ ಒಂದು ಲೆಸನ್ನ ಕಲ್ತ್ಕೊಂಡು ಮಾಡ್ಬೋದು. ಏನು ಬೇಕಾದರೂ ಆಗ್ಬೋದು. ನಾವು ಸುಮ್ಮನೆ ಈ ಥರದ್ದು ವೀಡಿಯೋಗಳು ಮಾಡ್ಕೋಬೇಕು, ನೋಡ್ಕೊಳ್ಬೇಕು. ಇಂಥದ್ದಕ್ಕೆಲ್ಲ ಒಂದು ಪ್ರತಿರೋಧ ಇರಲಿ, ನಿಮ್ಮ ನಿಮ್ಮ ವಿವೇಚನೆ ಓಟ್ ಹಾಕುವಾಗಿರಲಿ ಅಂತ ಹೇಳ್ಕೊತೀನಿ. ಮತ್ತೊಮ್ಮೆ ಜೆ ಎಚ್ ಪಟೇಲ್ರಂತಹ ಒಬ್ಬ ಹಿರಿಯ ಸಮಾಜವಾದಿ, ವರ್ಣರಂಜಿತವಾದಂತಹ ಆ ಕ್ಷೇತ್ರವನ್ನು ಪ್ರತಿನಿಧಿಸಿದಂತಹ ಆ ಹಿರಿಯ ಜೀವಕ್ಕೆ ನಮಸ್ಕಾರ ಮಾಡ್ತಾ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಇದು ನಿಮ್ಮ ಅಖಾಡ. ಸಬ್ಸ್ಕ್ರೈಬ್ ಆಗಿ ಹಂಚಿ ಹರಿಸಿ.